ಭಾರತದ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚಾಗಿರುವಂತಹ ಕಂಗು ಕೃಷಿ ಅಂದರೆ ಇಂಗ್ಲೀಷ್ನಲ್ಲಿ ಅರೆಕ್ಕ ನಟ್ಟು ಅಂತ ಹೇಳ್ತಾರೆ ಇದು ಅಡಿಕೆ ಅಡಿಕೆ ಕೃಷಿ ಇದರಲ್ಲಿ ಇದರ ಮರಗ ಹತ್ತೋರು ಭಾರಿ ತುಂಬ ಅವರು ಎಕ್ಸ್ಪರ್ಟ್ ಆಗಿರ್ತಾರೆ ನೋಡಿ ಇವರು ಈ ಅಜ್ಜ ಇವರಿಗೆ ಎಂಬತ್ತು ವರ್ಷ ಪ್ರಾಯ ಆಗಿದೆ ಇವರು ಈ ಮರಕ್ಕೆ ಹೇಗೆ ಹತ್ತುತ್ತಾರೆ ಎಂಬುದನ್ನು ನೀವೇ ಕಣ್ಣಾರೆ ನೋಡಿಕೊಂಡು ಆನಂದಿಸಿ ನೀವು ಸ್ವಲ್ಪ ಉಸಿರನ್ನು ಗಟ್ಟಿ ಇಟ್ಕೊಂಡ್ರೆ ಭಾರಿ ಒಳ್ಳೆದು ನಿಮಗೆ ಹಾರ್ಟ್ ಅಥವಾ ಇನ್ನೇನಾದರೂ ತೊಂದರೆಗಳು ನೋವು ಇದ್ದರೆ ಅಥವಾ ಮೊದಲು ಹಾರ್ಟ್ ಅಟ್ಯಾಕ್ಲಾಗಿದ್ದರೆ ಇದನ್ನು ನೋಡಬೇಡಿ ಯಾಕಂದರೆ ಅಜ್ಜ ಭಾರಿ ಕಿತಾಪತಿ ತೋರಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ ನೋಡಿ ಇವರಿಗೆ ಎಂಬತ್ತು ವರ್ಷ ಅಂತ ಇದ್ದರೆ ನಿಮಗೆ ನಂಬಲಿಕ್ಕೆ ಸಾಧ್ಯ ಇಲ್ಲ ನೋಡಿ ಆದರೂ ಕೂಡ ನೋಡಿ ಇವರು ಹೇಗೆ ಹತ್ತಾರೆ ನೋಡಿ ಈಗ ಇವರು ಒಂದು ಕಂಗಿನ ಒಂದು ಅಡಿಕೆ ಮರಕ್ಕೆ ಒಂದು ಕಡೆಯಿಂದ ಹತ್ತಿ ಇವರು ಮೇಲೆ ಹೋಗ್ತಾ ಇದ್ದಾರೆ ಅಡಿಕೆ ಮರ ತುಂಬ ದೊಡ್ಡದುಂಟು ಅದು ಎತ್ತರ ಉಂಟು ನೋಡಿ ಅವರು ಸೀದಾ ಹೋಗ್ತಾ ಇದ್ದಾರೆ ನಮಗೂ ಕೂಡ ಈ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಪ್ರಾಯದವರಿಗೂ ಕೂಡ ಇದು ನೋಡಿ ಅಲ್ಲಿ ಅಜ್ಜ ಕೈ ಬಿಟ್ಟು ನಿಂತ್ಕೊಂಡಿದ್ದಾರೆ ನೋಡಿ ಏನು ಯಾವುದೇ ಇದಿಲ್ಲ ಅವರ ಅಷ್ಟು ಧೈರ್ಯ ಅವರ ಸ್ಥೈರ್ಯವನ್ನು ನೋಡಿ ಅವರ ಎಷ್ಟೊಂದು ಕೆಪಾಸಿಟಿ ನೋಡಿ ನೀವು ಅವ್ರಿ ಅಂದರೆ ಇವರು ಈ ಇದರ ಈ ತುಂಬ ಕಠಿಣ ಪರಿಶ್ರಮ ಕೆಲಸ ಮಾಡೋದರಿಂದ ಹಳ್ಳಿಯಲ್ಲಿ ಇವರ ದೇಹ ತುಂಬ ಇದಾಗಿರ್ತೀವಿ ನೋಡಿ ಅವರ ಕೈ ನೋಡಿ ಕೈ ಬಿಟ್ಟು ನಿಂತ್ಕೊಂಡಿದ್ದಾರೆ ನೋಡಿ ಈಗ ಅವ್ರು ಇನ್ನೇನು ಕಿತಾಪತಿ ಮಾಡ್ತಾರೆ ನೀವು ಸ್ವಲ್ಪ ನೋಡ್ಕೊಳ್ಳಿ ನೋಡಿ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಕಡಿಮೆ ಒಂದು ಐದು ದೂರ ಉಂಟು ಆ ಮರವನ್ನು ಒಂದು ಅಡಿಕೆ ಮರವನ್ನು ಬಗ್ಗಿಸಿ ಇನ್ನೊಂದು ಮರ ತ ಹೋಗಿ ನೋಡಿ ಆಡ್ತಾರೆ ನೋಡಿ ಮಂಗ ಹಾಗೆ ನೋಡಿ ನೋಡಿ ನೀವು ಜಸ್ಟ್ ನೋಡಿ ನಿಮಗೆ ನೋಡಿ ನೋಡಿ ಆ ಮರಕ್ಕೆ ಹಾರಿಬಿಟ್ರು ನೋಡಿ ಇನ್ನೂ ಅಷ್ಟು ಆಗಲಿಲ್ಲ ನೋಡಿ ಅಜ್ಜನಿಗೆ ಇನ್ನೂ ತೃಪ್ತಿ ಆಗಲಿಲ್ಲ ಅವ್ರು ಇನ್ನೇನು ಮಾಡ್ತಾರೆ ನೋಡಿ ಸ್ವಲ್ಪ ಇನ್ನೂ ಸ್ವಲ್ಪ ಮೇಲೆ ಹೋಗಿ ಅದರ ತುದಿಗೆ ಹತ್ತಿ ಅಲ್ಲಿಂದ ಇನ್ನು ಸ್ವಲ್ಪ ನೀವು ಉಸಿರು ಗಟ್ಟಿ ಇಟ್ಕೊಂಡ್ರೆ ಭಾರಿ ಒಳ್ಳೆಯದು ಅಜ್ಜ ಏನು ಮಾಡ್ತಾರೆ ನೋಡಿ ಅವರು ಹ್ಞೂ ಇದೆಲ್ಲ ಹಳ್ಳಿಯಲ್ಲಿ ಈ ಕರ್ನಾಟಕ ಮತ್ತು ಕೇರಳ ಈ ಭಾಗದಲ್ಲಿರುವಂತಹ ಒಂದು ಒಂದು ಇದು ಆ್ಯಕ್ಚುಲಿ ನೋಡಿದ್ರೆ ತುಂಬ ಆನಂದ ಆಗ್ತುಲಿ ಮತ್ತು ನೋಡಿ ಅವರು ಏಕೆ ಅಲ್ಲಿಂದ ಜಾರತ ನೋಡಿ ನೋಡಿ ಅವ್ರಿಗೆ ಏನು ಇದು ಲೆಕ್ಕವೇ ಅಲ್ಲ ಈ ಅಜ್ಜನಿಗೆ ಇದೆಲ್ಲ ನಮ್ಮ ಹಳ್ಳಿಯಲ್ಲಿ ಸಿಗುವಂಥ ಒಂದು ಬಾರಿ ನೋಡಲಿಕ್ಕೆ ತುಂಬಾ ಚಂದ